ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕಲಬುರಗಿ ನಗರದ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ನಿನ್ನೆ ನಿರ್ಭಯ ಸಮಾಜವಾದದೆಡೆಗೆ ಬಿಆರ್ ಪಾಟೀಲ್ ಜೀವನ ಕಥನ ಈ ಪುಸ್ತಕವನ್ನು ಪ್ರತಿಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು. ಪ್ರಾಮಾಣಿಕ ರಾಜಕಾರಣಿಗಳನ್ನು ಬಯಸುವ ಜನರೇ ಪ್ರಾಮಾಣಿಕವಾಗಿ ರಾಜಕೀಯ ಮಾಡುವವರಿಗೆ ಬೆಂಬಲ ಕೊಡುತ್ತಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ರೋಟರಿ ಕ್ಲಬ್ ಆವರಣದಲ್ಲಿ ರವಿವಾರ ಬಿಆರ್ ಪಾಟೀಲ್ ಅಭಿಮಾನಿ ಬಳಗ ಆಯೋಜಿಸಿದ್ದ ಸಮಾರಂಭದಲ್ಲಿ ನಿರ್ಭಯ ಸಮಾಜವಾದದೆಡೆಗೆ ಬಿಆರ್ ಪಾಟೀಲ್ ಜೀವನ ಕಥನ ಈ ಪುಸ್ತಕ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಈ ನಿರ್ಭಯ ಪುಸ್ತಕದ ನಾಯಕರಾದಂಥ ಬಿ ಆರ್ ಪಾಟೀಲ್ ಅವರೇ, ಬಿ ಆರ್ ಪಾಟೀಲ್ರ ರಾಜಕೀಯ ಜೀವನದ ಬಗ್ಗೆ, ಅವರ ಹೋರಾಟದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಿ ಆರ್ ಪಾಟೀಲ್ ಮತ್ತು ನಾನು ಒಳ್ಳೆಯ ಸ್ನೇಹಿತರು. 1983 ಅವರು ಜನತಾ ಪಾರ್ಟಿಯಿಂದ ಶಾಸಕರಾಗಿದ್ದರು. ಲೋಕದಳದಲ್ಲಿ ಇದ್ದರೂ ಕೂಡ ಇಂಡಿಪೆಂಡೆಂಟಾಗಿ ಶಾಸಕನಾಗಿ ವಿಧಾನಸಭೆಗೆ ಬಂದಿದ್ದೆ. ಒಂದು ಸಾಮ್ಯತೆ ಇರತಕ್ಕಂಥದ್ದು ಏನಪ್ಪ ಅಂದರೆ, ನಾನು 78 ತಾಲೂಕು ಬೋರ್ಡ್ ಅಭಿವೃದ್ಧಿ ಮಂಡಳಿ ಸದಸ್ಯನಾಗಿದ್ದೆ. ಬಿ ಆರ್ ಪಾಟೀಲರು ಕೂಡ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿದ್ದರು. ಅವರು ಲಾ ಗ್ರಾಜ್ಯುಯೇಟ್ ಆಗಿದ್ದರು, ನಾನು ಲಾ ಗ್ರಾಜ್ಯುಯೇಟ್ ಆಗಿದ್ದೆ. ಹೊಸ ಅವ್ರಿಗಿಂತ ಜಾಸ್ತಿ ಕಾಲ ನಾನು ಲಾಯರ್ ಕೆಲಸ ಮಾಡಿದೆ. ನನ್ನಷ್ಟು ಅವಧಿ ಅವರು ಕೆಲಸ ಮಾಡಲಿಲ್ಲ, ಲಾಯರ್ ಕೆಲಸ ಮಾಡಲಿಲ್ಲ. ನಾವ್ಯಾರೂ ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ. ಬಿ ಆರ್ ಪಾಟೀಲರು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ, ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವನಲ್ಲ. ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಕೊಟ್ಟವರು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು, ಪ್ರೊಫೆಸರ್ ಬಿ ಆರ್ ಪಾಟೀಲ್ಗೂ ಕೂಡ ಅವರೇ ಪ್ರೇರಣೆ. ನನಗೂ ಅವ್ರಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ನಾನು ಸೋತಿದ್ದೀನಿ, ಆದರೆ ಅವರಷ್ಟು ಸಾರಿ ಸೋತಿಲ್ಲ ನಾನು. ಅವರು ನನಗಿಂತ ಜಾಸ್ತಿ ಸೋತವ್ರೆ, 5 ಸೋತವ್ರೆ. ನಾನು 5 ಸೋತಿದ್ದೀನಿ. ಅಸೆಂಬ್ಲಿಗೆ ಸೋತಿರೋದು 3, 2 ಲೋಕಸಭೆಗೆ ಸೋತಿದ್ದೀನಿ ನಾನು. ಶರಣ್ ಪ್ರಕಾಶ್ ಪಾಟೀಲ್ ಒಂದು ಮಾತು ಹೇಳಿದ್ರು, ರಾಜಕೀಯದಲ್ಲಿ ನಿಷ್ಠುರತೆ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಮಾತು. ಮತದಾರರು ಪ್ರಾಮಾಣಿಕತೆಯನ್ನು, ನಿಷ್ಠುರತೆಯನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾಂತಾ ಅವರು ಕೂಡ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ, ಅದಕ್ಕೆ ಅವರು ಕೂಡ
ರಾಜಕೀಯದಲ್ಲಿ ಭದ್ರವಾಗಿ ನೆಲೆ ಊರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಂತೇಳಿ ಪ್ರಾಮಾಣಿಕತೆಯನ್ನು ನಿಷ್ಠುರತೆಯನ್ನು ಬಿಟ್ಬಿಡಬೇಕು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇಲ್ಲದೆ ಹೋದರೆ ನಾವು ಈ ದೇಶದ ಯುವಕರಿಗೆ ಯುವತಿಯರಿಗೆ ಅನ್ಯಾಯ ಮಾಡಿದಾಗ ಆಗ್ತದೆ. ಕಾಂಗ್ರೆಸ್ ಮುಖಂಡ ಬಿಆರ್ ಪಾಟೀಲ್ ಅವರು ಮಾತನಾಡಿ, ಜಾತಿಗಳು ಮತ್ತಷ್ಟು ಗಟ್ಟಿಯಾಗುತ್ತಿದ್ದು ಜಾತಿ ಜಾತಿಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ಸಾಮಾಜಿಕ ಸಾಮರಸ್ಯ ಮೂಡಿಸುವ ಕೆಲಸ ಮಾಡಬೇಕಿದೆ. ಚುನಾವಣೆಯಲ್ಲಿ ಸೋತರೂ ನಂಬಿದ ಸಿದ್ಧಾಂತಗಳನ್ನು ಬಿಡಬಾರದು ಎಂದರು. ಗಿರೀಶ್ ಜಕಾಪುರರನ್ನು ಕರ್ಕೊಂಡ್ಬಂದರು. ನಿಮ್ಮ ಬಗ್ಗೆ ಅವರೊಂದು ಪುಸ್ತಕ ಬರಬೇಕಂತಾರೆ. ನಾನು ಯಾಕೆ ನನ್ನ ಬಗ್ಗೆ ಪುಸ್ತಕ ಬರೆಯುವಂಥ ಅಂಥ ಸಾಧನೆ ಮಾಡಿದ್ದೀನಿ, ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸಿದ್ದೆ. ಆದರೂ ನೆನೆ ಬಿಡಲಿಲ್ಲ. ಇಲ್ಲ, ನಿಮ್ಮಿಂದ ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗಬೇಕು, ನೀವು ನಡೆದು ಬಂದ ದಾರಿಯನ್ನು ಅವರು ಕಲಿಬೇಕು, ಆ ಕಾರಣಕ್ಕಾದರೂ ಕೂಡ ನಿಮ್ಮ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದೇನೆ. ಕಡೆಗೆ ಪ್ರೊಫೆಸರ್ ಆರ್ ಕೆ ಹುಡುಗಿಯವ್ರಿಗೆ ಕೇಳಿದೆ, ಏನು ಪ್ರೊಫೆಸರ್ ಇವರೊಬ್ಬರು ಶಿಕ್ಷಕರು ಕಂಡು ಬಿದ್ದಿದ್ದಾರೆ, ನನ್ನ ಬಗ್ಗೆ ಪುಸ್ತಕ ಬರೀಬೇಕು ಪುಸ್ತಕ ಬರಬೇಕಂತಾರೆ. ಅವರು ಭಾಳ ನೇರವಾಗಿ ಹೇಳಿದ್ರು, ದಯಮಾಡಿ, ಈಗ ತಾನೇ ಹೇಳಿದ್ರಲ್ಲ ಅವರು, ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು ಶರಣ್ ಪ್ರಕಾಶ್ ಪಾಟೀಲಿಂದ ಹಿಡಿದು ಇಲ್ಲಿ ವೇದಿಕೆ ಮೇಲೆ ಕೂತಂಥ ಎಲ್ಲರೂ, ಅನೇಕ ಮಹತ್ವದ ಘಟನೆಗಳು ನಮ್ಮ ಜೀವನದಲ್ಲಿ ಆಗ್ತವೆ, ಆದರೆ ಅದನ್ನು ನಾವು ದಾಖಲೆ ಮಾಡೋದಿಲ್ಲ. ದಾಖಲೆ ಮಾಡಿದರೆ ಮುಂದಿನ ಪೀಳಿಗೆಗೆ ಅದು ಭಾಳ ಪ್ರೇರಣೆ ಆಗ್ತದೆ ಮತ್ತು ಉಪಯುಕ್ತ ಕೂಡ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಒಪ್ಪಿದೆ. ಜಕಾಪುರಿಯವರು ಬೆನ್ನು ಬಿಡ್ದೇನೆ, ನನ್ನಿಂದ ಅನೇಕ ವಿಷಯಗಳನ್ನು ತಿಳ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದಾರೆ. ಈಗ ತಾನೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕಾ ಅವರು ಈ ವ್ಯವಸ್ಥೆ ಬಗ್ಗೆ ಒಂದೆರಡು ಮಾತನ್ನು ಹೇಳಿದರು. ನನಗೆ ಅದರ ಬಗ್ಗೆ ಭಾಳ ನೋವಿದೆ ಮತ್ತು ದುಃಖನೂ ಕೂಡ ಇದೆ. ಯಾವ ಆದರ್ಶಗಳನ್ನು ಒಪ್ಪಿ ನಾವು ರಾಜಕಾರಣಕ್ಕೆ ಬಂದೀವಿ, ಯಾವ ತತ್ವ ಸಿದ್ಧಾಂತವನ್ನು ಒಪ್ಪಿ ರಾಜಕಾರಣಕ್ಕೆ ಬಂದೀವಿ, ನಾವು ಎಲ್ಲಿಂದ ಎಲ್ಲಿ ಕಡೆ ಹೊರಟಿದ್ದೀವಿ ಅನ್ನೋಂಥ ಒಂದು ಕಡೆ ಹಿಂದೆ ನೋಡಿದರೆ ನಮ್ಮ ದಾರಿ ಯಾಕೋ ತಪ್ತಾ ಇದೆ ಅನ್ನುವಂಥ ಮಾತು ಒಪ್ಪಲೇಬೇಕಾಗ್ತದೆ. ಸಿದ್ದರಾಮಯ್ಯನವರು ನಾನು ಒಂದೇ ಕಾಲಕ್ಕೆ ರಾಜಕಾರಣ ಶುರು ಮಾಡಿದಂಥವ್ರು, ಅದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಪ್ರೇರಣೆ ಕೊಟ್ಟದ್ದು, ನನಗೂ ನಂಜುಂಡಸ್ವಾಮಿಯವರು ಮತ್ತು ಸಿದ್ದರಾಮಯ್ಯನವರಿಗೂ ಕೂಡ ನಂಜುಂಡಸ್ವಾಮಿಯವರೇ. ಅವತ್ತು ನಾಡಿನಲ್ಲಿ ಬೃಹತ್ವಾದಂಥ JP ಆಂದೋಲನ ನಡೀತಾ ಇತ್ತು, ರೈತರ ಚಳವಳಿ ನಡೀತಾ ಇತ್ತು. ಆ ಕಾಲಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮ್ಮೆಲ್ಲರಿಗೂ ಪ್ರೇರಣೆ ಕೊಟ್ಟು ಈ ರಾಜಕಾರಣಕ್ಕೆ ಬರುವ ಹಾಗೆ ಮಾಡಿದರು. ಮಾಜಿ ಸಚಿವ SK ಕಾಂತಾ ಮಾತನಾಡಿ, ಯುವಕರು ಜಾತಿ ಸಂಪ್ರದಾಯವಾದಿಗಳು ಆಗುತ್ತಿದ್ದಾರೆ, ಸಮಾಜದ ಹೋರಾಟ ಈ ಹಿಂದಿಗಿಂತ ಪ್ರಸ್ತುತ ದಿನಗಳಲ್ಲಿ ಹೆಚ್ಚು ಅಗತ್ಯವಿದೆ ಎಂದಿದ್ದಾರೆ. BR ಪಾಟೀಲ್ ನಾವು ಎಲ್ಲ ಒಂದು ಕಡೆ ಕುಂದಿರ್ತಿದ್ವಿ. ಎಲ್ಲಿ ಲೇಬರ್ ಕಾಲೋನಿದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಅವ್ರ ಮನೆಯಲ್ಲಿ ನಾವು ಇವರು ಕುಂತು ಮಾತಾಡ್ಕೊಳ್ತಾ ಕುಂದಿರ್ತಿದ್ವಿ. ಏನು ಮಾಡಬೇಕು ರಾಜಕೀಯದಲ್ಲಿ ಇವತ್ತು, ಅವಾಗಿನ ಕಾಲದಲ್ಲಿನೇ ಭ್ರಷ್ಟಾಚಾರ ಆಯಿತು. ಭ್ರಷ್ಟಾಚಾರ ವಿರುದ್ಧ ಸಮಾನತೆಗಾಗಿ ಮತ್ತು ಜಾತಿ ವ್ಯವಸ್ಥೆ ಇಷ್ಟಿರಲಿಲ್ಲ, ಜಾತಿ ವ್ಯವಸ್ಥೆ ಇರಲಿಲ್ಲ, ಸ್ವಲ್ಪ ಪ್ರಾಮಾಣಿಕತನ ಸ್ವಲ್ಪ ಇತ್ತು. ಈಗಂತೂ ಪೂರಾ ಭ್ರಷ್ಟಾಚಾರದಿಂದ ಕೂಡಿದೆ. ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥದ್ದೇ ತಪ್ಪು ಅಂತ ಅನ್ನಿಸ್ತಾ ಇದೆ. ಇಂಥ ಕೆಟ್ಟ ವ್ಯವಸ್ಥೆ, ಸಾಂಪ್ರದಾಯಿಕತೆ, ಜಾತಿ ವ್ಯವಸ್ಥೆ, ಒಂದೊಂದು ಜಾತಿಯಲ್ಲಿ ಒಂದೊಂದು ಜಗಳ ಪ್ರಾರಂಭ ಮಾಡಿಸಿ ಇವತ್ತು ಸಮಾಜನ ಯಾವ ಪರಿಸ್ಥಿತಿಯಲ್ಲಿ ಬಂದಿದೆ ವ್ಯವಸ್ಥೆ ಅಂದರೆ, ಇವತ್ತು ಹೋರಾಟ ಭಾಳ ಅವಶ್ಯಕ. ಅವತ್ತಿನಕ್ಕಿಂತ ಇವತ್ತು ಸಮಾಜವಾದಿಗಳು ಬೇಕಾಗಿದೆ, ಸಮತಾವಾದಿಗಳು ಬೇಕಾಗಿದೆ. ಯಾಕಂದರೆ ಜನರಿಗೆ ಕೆಲಸ ಇಲ್ಲ, ಬಡವರಿಗೆ ಜಾತಿ ಮೇಲೆ ಎಣಿಸ್ತೀವಿ ನಾವು, ಇವರು ಈ ಜಾತಿಯವರು, ಇವರು ಈ ಜಾತಿಯವರು. ಇಲ್ಲಿ ದುಡಿತಕ್ಕಂಥ ವರ್ಗದೇ
ಜಾತಿಗಳು ಕನಿಷ್ಠ ವೇತನ, ಅವರಿಗೆ ಕನಿಷ್ಠ ಪಗಾರ. ಇಲ್ಲಿ ದುಡಿಲಾರದೆ ತಿನ್ನೋರು ಅವರಿಗೆ ಹೆಚ್ಚಿಗೆ ಅನುಕೂಲ. ಇವತ್ತು ಚಳವಳಿ, ಇವತ್ತು ಕ್ರಾಂತಿ, ಇವತ್ತು ಭಾಳ ಅವಶ್ಯ ಇದೆ ಮನ್ನಿಕೆ. ಆವಾಗ ನಾವು ನೋಡಿದ್ದಕ್ಕಿಂತಲೂ ಅವಾಗ ಏನಾದರೂ ಸ್ವಲ್ಪ ಅಂಜಿಕೆ ಇತ್ತು. ಅಂಥದ್ರಲ್ಲಿ ಕೂಡ ನಾವು ನೀವು ಕೂಡಿ ಈ ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟ ಮಾಡಿ ಸಮಾಜವಾದಿ ಕ್ರಾಂತಿಯನ್ನು ತರಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೀವಿ. ಪುಸ್ತಕದ ಲೇಖಕ ಗಿರೀಶ್ ಜಕಾಪುರೆ ಅವರು ಮಾತನಾಡಿ, ಮಹಾರಾಷ್ಟ್ರದ ಕನ್ನಡಿಗರು ಸೋಲಾಪುರ ಜಿಲ್ಲೆಯನ್ನು ಕರ್ನಾಟಕಕ್ಕೆ ಸೇರ್ಪಡೆ ಮಾಡುವಂತೆ ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಇಲ್ಲಿನ ಸರ್ಕಾರ ಕನ್ನಡಿಗರ ಧ್ವನಿ ಹತ್ತಿಕ್ಕಲು ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಲಾಗುತ್ತಿದೆ. ಬಂಧನದ ಭೀತಿಯಿಂದ ಹಲವು ಹೋರಾಟಗಾರರು ತಲೆಮರೆಸಿಕೊಂಡು ಓಡಾಡುವಂತಾಗಿದೆ ಎಂದರು. ಸಾಹಿತಿ ಆರ್ಕೆ ಹುಡುಗಿ ಕೃತಿ ಪರಿಚಯ ಮಾಡಿದರು. ಶಾಸಕರಾದ ಶರಣಬಸಪ್ಪ ದರ್ಶನಾಪುರ್, ಪ್ರಿಯಾಂಕ್ ಖರ್ಗೆ, ಎಂವೈ ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಖನಿಜ್ ಫಾತಿಮಾ, ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಗುಂದಿ, ಕೆಕೆಸಿಸಿಐ ಅಧ್ಯಕ್ಷರಾದ ಪ್ರಶಾಂತ್ ಮಾನ್ಕರ್, ಮುಖಂಡರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಹೇಬರಿಗೆ ಕೂಡಿಸ್ಕೊಂಡು ಅವರ ಆತ್ಮಕಥೆಯನ್ನು ತಾವು ತಿಳ್ಕೊಂಡು ನೀವು ಬರೆದಿದ್ರೆ 8 ವರ್ಷ ಆಗಿದ್ದೀರಲ್ಲ, ನಿಮ್ಮ ಸಹನೆಗೆ ನಾನು ನಿಜವಾಗ್ಲೂ ಮೆಚ್ಚಬೇಕಾಗ್ತದೆ. ಯಾಕಂದರೆ ಸಾಹೇಬ್ರ ಜೊತೆ ಮಾತನಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸಾಹೇಬ್ರು ನಾನು ಹಲವಾರು ಬಾರಿ ನೋಡಿದ್ದೀನಿ, ಭಾಳ ಕಮ್ಮಿ ಮಾತು, ಆದರೆ ಮಾತನಾಡಿದಾಗೆಲ್ಲ ಆಳವಾಗಿರುವಂಥ ಅರ್ಥ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಮನಸ್ಸು ಬಿಚ್ಚಿ ತಮ್ಮ ಹತ್ರ ಮಾತನಾಡಿದ್ದಾರೆ ಅಂದರೆ, ಮತ್ತು ತಮ್ಮ ಸಹನೆಗೆ ಮತ್ತು ಅವರ ಸಹಕಾರಕ್ಕೆ ಇಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಹಿರಿಯರಾದಂಥ ಹುಡುಗಿ ಸಾಹೇಬ್ರು ಹೇಳ್ದಂಗೆ ಇವೆಲ್ಲರೂ ಇವೆಲ್ಲ ಕಥೆಗಳು ನಮಗೆ ಭಾಳಷ್ಟು ಗೊತ್ತಿರಲಿಲ್ಲ. ನಾನು ಹೀಗೆ ಸ್ವಲ್ಪ ಓದ್ತಾ ಇದ್ದೆ. ಸಾಹೇಬ್ರು ಸಂಗೀತ ಪ್ರಿಯರಂತ ನನಗೆ ಗೊತ್ತಿಲ್ಲ, ತಾವು ನೋಡಿದ್ರೆ ಹಂಗೆ ಕಾಣಲ್ಲ ಸರ್. ಅದಕ್ಕೆ ನಮಗೂ ಏನಾಗ್ತದೆ, ನಮ್ಮಂಥ ಯುವ ರಾಜಕಾರಣಿಗಳಿಗೆ ಅವ್ರು ಯಾವಾಗಲೂ ಸ್ಫೂರ್ತಿಯಾಗಿ ಇರುವಂಥ, ಯಾಕಂದರೆ ಸ್ಫೂರ್ತಿಯಾಗಿರುವಂಥ ವ್ಯಕ್ತಿ ಅವರು. ಯಾಕಂದರೆ ನಾನು ಎಷ್ಟು ಅಲ್ಪ ಸ್ವಲ್ಪ ಇತಿಹಾಸ ಓದಿದ್ದೀನಿ, ನನ್ನ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಬೆರಳೆಣಿಕೆಯಷ್ಟು ಸಮಾಜವಾದಿಗಳು ಉಳಿದಿದ್ದಾರೆ. ಅದರಲ್ಲಿ ಅಫ್ಕೋರ್ಸ್ ಸಿದ್ದರಾಮಯ್ಯ ಸಾಹೇಬರು ಮುಂಚೂಣಿನಲ್ಲಿದ್ದಾರೆ. ಬಹುಶಃ ನಮ್ಮ ಭಾಗದಲ್ಲಿ ಸಮಾಜವಾದಿ ಯಾರಪ್ಪ ಅಂದರೆ ಅದು ಬಿ ಆರ್ ಪಾಟೀಲ್ ಸಾಹೇಬ್ರು ಅಂತಾನೆ ಯಾವಾಗಲೂ ಕೂಡ ಜನರ ಒಪ್ತಾರೆ ಅದು. ಆದರೆ ಎರಡು, ಯಾಕಂದರೆ ಇದು ನನ್ನ ಭಾಳ ಹತ್ತಿರದಿಂದ ನೋಡಿದೆ, ಯಾಕಂದರೆ ಒನ್ ಆಫ್ ದ ಮೋಸ್ಟ್ ಲಾಯಲ್ ಆ್ಯಂಡ್ ಸ್ಟಾಂಚ್ ಬಿಲೀವರ್ ಇನ್ ದ ಐಡಿಯಲ್ಸ್ ಆಫ್ ಸೋಷಿಯಲಿಸಮ್. ಈಗಲೂ ಕೂಡ 2023 ಅವರ ಭಾಷಣದಲ್ಲಿ ಯಾರನ್ನ ಲೋಯಾ ಅವರ ಮತ್ತು ಜಯಪ್ರಕಾಶ್ ಅವರ ಹೆಸರು ತಗೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಒಬ್ಬರೇ ಅನಿಸುತ್ತೆ ಕರ್ನಾಟಕದಲ್ಲಿ ಸದ್ಯಕ್ಕೆ. ಯಾಕಂದರೆ ಎರಡು ಪ್ರಮುಖವಾದಂಥ ವಿಚಾರ ಅವ್ರು ಯಾವಾಗಲೂ ಮಾತಾಡೋದು. ನನಗೆ ನಾನು ಅವರಿಗೆ ಮಾತಾಡಿದೆಲ್ಲ ಅವ್ರು ಎರಡು ಪ್ರಮುಖವಾದಂಥ, ಒಂದು ರೈತರ ಬಗ್ಗೆ ಕಾಳಜಿ, ಇನ್ನೊಂದು ಬಸವಣ್ಣನವರ ತತ್ವದ ಬಗ್ಗೆ. ನನಗೆ ಆಶ್ಚರ್ಯ ಆಗುತ್ತೆ ಈ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಅನುಭವ ಆದರೂ ಕೂಡ ನೋಡಿ, ನಮ್ಮ ಜಿಲ್ಲೆಯಲ್ಲಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು, ಯಾವಾಗ ರೈತರಿಗೆ ಅನ್ಯಾಯ ಆಗುತ್ತೆ ಮೊದಲನೇ ಸ್ಟೇಟ್ಮೆಂಟು ಪ್ರೆಸ್ನಲ್ಲಿರೋದು ಬಿ ಆರ್ ಪಾಟೀಲ್ ಸಾಹೇಬ್ ಇರ್ತದೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಎಲ್ಲಿರ್ತಾರೋ ಗೊತ್ತಿಲ್ಲ, ನಾವು ಬಂದವ್ರು ಎಲ್ಲಿರ್ತೀರಿ ಗೊತ್ತಿರೋದಿಲ್ಲ. ಆದರೆ ರೈತರ ಪರವಾಗಿ ಯಾರಾದರೂ ಕಾಳಜಿ ವಹಿಸ್ಕೊಂಡು ಅವರ ಸುಖ ದುಃಖದಲ್ಲಿ ಅವರು ಪಾಲ್ಗೊಳ್ತಾರೆ ಅಂದರೆ ಅದು ಬಿ ಆರ್ ಪಾಟೀಲ್ ಸಾಹೇಬ್ರ ಅಂತ ಎರಡು ಮಾತಿಲ್ಲ. ಸಂಜೆ ತನಕ ಯಾರ ಕಡೆಯಿಂದ 16 ಬೈಸ್ಕೊಂಡ್ರೆ ಸಮಾಧಾನ. ಹಾಗಾಗಿ ನಾನು ಯಾರನ್ನೂ ಹೊಗಳೋದಿಲ್ಲ. ನನಗೇನು ಪ್ರಾಮಾಣಿಕವಾಗಿ ಅನ್ನಿಸ್ತದೆ ಆ ವಿಷಯವನ್ನು, ಆ ಸಂಗತಿಯನ್ನು ಈ ಪುಸ್ತಕದ ಸಂದರ್ಭದಲ್ಲಿ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಬಂಧುಗಳೇ, ಇದೊಂದು ವಿಶಿಷ್ಟ ಕಾರ್ಯಕ್ರಮ. ಬಹುಶಃ ಬೆಂಗಳೂರದಾಗ ಇರ್ತಕ್ಕಂಥ ಜನರಿಗೆ ಪುಸ್ತಕ ಬಿಡುಗಡೆಗೆ ಇಷ್ಟು ಜನ ನೆರೀತಾರೆ, ಇಂಥ ಬೃಹತ್ ಕಾರ್ಯಕ್ರಮ ಆಗ್ತದೆ ಅಂತಂದರೆ ಅವ್ರು ನಂಬಲಿಕ್ಕೆ ಸಹಿತ ಸಾಧ್ಯ ಇಲ್ಲ. ನಾನು ಬೆಂಗಳೂರಿಗೆ ಅನೇಕ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನ್ನ ಪುಸ್ತಕಗಳೇ ಬಿಡುಗಡೆ ಮಾಡಿದ್ದೀನಿ. ನಮ್ಮ ನಾಡು ಕಂಡ ಅದ್ಭುತ ಕ್ರಾಂತಿಕಾರಿ ಕವಿ ಸಿದ್ದಲಿಂಗಯ್ಯನವರು ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ 15 ಮಾತ್ರ ಇದ್ದರು. ಆನಂತರ ಮುಂದೆ ನಾವು ಯಾವುದೇ ಪುಸ್ತಕ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಬಹುಶಃ ಅದಕ್ಕೆ ಬದಲಾ ತಗೊಳ್ಳುವಂಗೆ ನಾನು ಈ ಕಾರ್ಯಕ್ರಮದ ಸಂಘಟಕರಿಗೆ ಹೇಳಿದೆ,
ಇದು ಎಲ್ಲೋ ಒಂದು ಥಿಯೇಟರ್ನಾಗೆ ಒಂದು ಸಣ್ಣ ಕಲ್ಯಾಣ ಮಂಟಪದಾಗೆ ಆಗಬಾರ್ದು, ಇದು ಬಯಲಿನಲ್ಲೇ ಆಗಬೇಕು ಕಾರ್ಯಕ್ರಮ, ಅದ್ಭುತವಾದಂಥ ಕಾರ್ಯಕ್ರಮ ಆಗಬೇಕು, ಹೆಚ್ಚು ಹೆಚ್ಚು ಜನರೊಳಗೆ ಪಾರ್ಟಿಸಿಪೇಟ್ ಮಾಡುವಂಗೆ ಆಗಬೇಕು ಅಂತ. ಆ ದೃಷ್ಟಿಯಿಂದಲೂ ಇದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಅದೇ ಮಾತುಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಇವರು, ಪ್ರಿಯಾಂಕ್ ಅವರು ಹೇಳಿದ್ದಾರೆ. ಯಾಕಂದರೆ ಬಿ ಆರ್ ಪಾಟೀಲ್ ಅವರ ಒಡನಾಟದಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಂದಿನ ಕುಲುಷಿತವಾಗಿರ್ತಕ್ಕಂಥ ರಾಜಕೀಯ ವಾತಾವರಣದಲ್ಲಿ ತತ್ವಬದ್ಧ ರಾಜಕಾರಣ ಮಾಡ್ತಕ್ಕಂಥ ಕೆಲವೇ ಕೆಲವು ಹಿರಿಯ ಮುಖಂಡರು ನಮ್ಮ ಮಧ್ಯದಲ್ಲಿದ್ದಾರೆ. ಅದು ಭಾಳ ಮುಖ್ಯವಾಗಿ ಮುಂದಿನ ಯುವ ಪೀಳಿಗೆ ಅದನ್ನು ಅನುಕರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇವತ್ತಿನ ರಾಜಕಾರಣದ ವೇಗ ಯಾವ ಕಡೆ ಹೋಗ್ತಾ ಇದೆ ಅಂತ ತಮಗೆಲ್ಲರಿಗೂ ಕೂಡ ಅದರ ಪರಿಕಲ್ಪನೆ ಇದೆ. ಆದರೆ ಇದೆಲ್ಲದರ ಮಧ್ಯವೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ನಮ್ಮ ಉದ್ದೇಶ ಏನಿರಬೇಕು, ನಾವು ಸಾರ್ವಜನಿಕ ಬದುಕಿನಲ್ಲಿ ಬರ್ತಕ್ಕಂಥ ಉದ್ದೇಶ ಅದು ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಸಮಾಜದಲ್ಲಿ ಸಮಾಜವಾದದ ತಳಹದಿಯ ಮೇಲೆ. ಯಾಕಂದರೆ ಸಮಾಜವಾದ ಅಂತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥ ಶಬ್ದ ಅಲ್ಲ, ಇದು ಸಂಪೂರ್ಣ ನಮ್ಮ ಸಮಾಜದಲ್ಲಿ ಪರಿವರ್ತನೆ. ಏನು 12ನೇ ಶತಮಾನದ ಬಸವಾದಿ ಶರಣರ ಕಲ್ಪನೆ, ಆ ಸಮಾನತೆಯ ಕಲ್ಪನೆ, ಇದಕ್ಕೆ ಏನು ಬುನಾದಿನೇ ಇವತ್ತು 12ನೇ ಶತಮಾನದ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿನೇ ಸಮಾಜವಾದಕ್ಕೆ ಬುನಾದಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದರೆ ಇವತ್ತು ಸಮಾಜವನ್ನು ಕಟ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಮಹಿಳೆಯರ ಬಗ್ಗೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಮತ್ತು ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಒಂದು ಭಾವನೆ ಏನು ನಮಗೆ ಬಸವ ತತ್ವವನ್ನು ಕಲಿಸ್ಕೊಟ್ಟಿದೆ. ಇವತ್ತು ಬಿ ಆರ್ ಪಾಟೀಲ್ ಅವರು ರಾಜಕೀಯದಲ್ಲಿ ನಾವು ಪರಿವರ್ತನೆ ತರಲಿಕ್ಕೆ, ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸಲಿಕ್ಕೆ, ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಿಸ್ಲಿಕ್ಕೆ ನಾವು ರಾಜಕೀಯದಲ್ಲಿ ಇರಬೇಕು ಅಂತಕ್ಕಂಥ ಪ್ರೇರಣೆಯನ್ನು ಬಿ ಆರ್ ಪಾಟೀಲ್ ಅವರು ಯಾವತ್ತೂ ಕೂಡ ಸಮಯ ಸಂದರ್ಭಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರ ನಿಲುವನ್ನು, ಅದು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆಗಿರ್ಬೋದು, ಬಡವರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಆಗಿರ್ಬೋದು, ಮತ್ತು ಯಾವತ್ತೂ ಕೂಡ ತತ್ವಬದ್ಧವಾಗಿರ್ತಕ್ಕಂಥ ರಾಜಕಾರಣ ಅವರು ರಾಜಕೀಯದಲ್ಲಿ ಒಂದು ಬಿ ಆರ್ ಪಾಟೀಲ್ ಅವರಿಂದ ನಾವು ಏನು ಕಲಿಬೇಕಾಗಿದೆ ಅಂದರೆ, ನಾವು ನಮ್ಮ ಮತಕ್ಷೇತ್ರಕ್ಕೆ ಸೀಮಿತವಾಗಿರ್ದಾನೆ, ನಮ್ಮ ಜಿಲ್ಲೆಗೆ ಸೀಮಿತವಾಗಿರ್ದಾನೆ. ಇವತ್ತು ರಾಷ್ಟ್ರದ ರಾಜಕಾರಣದಲ್ಲಿ ಬಿ ಆರ್ ಪಾಟೀಲ್ ಅವರಿಗೆ ಬಹುಶಃ ಬಾ ಅನೇಕ ಜನ ಏನು ಹಿರಿಯ ರಾಜಕಾರಣಿಗಳ ಒಡನಾಟ ಇದೆ. ನಿನ್ನೆ ನಿಧನರಾದ ಎಸ್ ಚಿತ್ರಾಮೃತ ಪತ್ರಿಕೆಯ ಸಂಪಾದಕರು ಹಾಗೂ ಸಾಹಿತಿಗಳಾದ ವೀರಣ್ಣಗೌಡ ಪಾಟೀಲ್ ಅವರಿಗಾಗಿ ಶ್ರದ್ಧಾಂಜಲಿ ಸಭೆಯನ್ನು ಪತ್ರಿಕಾ ಭವನದಲ್ಲಿ ನಡೆಸಿ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸಲಾಯಿತು. ನಿನ್ನೆ ನಿಧನರಾದ ಎಸ್ ಚಿತ್ರಾಮೃತ ಪತ್ರಿಕೆಯ ಸಂಪಾದಕರು ಹಾಗೂ ಸಾಹಿತಿಗಳಾದ ವೀರಣ್ಣಗೌಡ ಪಾಟೀಲ್ ಯಡ್ಡಳಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ನುಡಿನಮನ ಸಲ್ಲಿಸಲಾಯಿತು. ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್, IFWJ ರಾಷ್ಟ್ರೀಯ ಅಧ್ಯಕ್ಷರಾದ ಬಿವಿ ಮಲ್ಲಿಕಾರ್ಜುನಯ್ಯ, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಪ್ರಧಾನ ಕಾರ್ಯದರ್ಶಿಗಳಾದ ಸಂಗಮನಾಥ್ ರೇವತ್ಗಾಂವ್, ರಾಜ್ಯ ಸಮಿತಿ ಸದಸ್ಯರಾದ ಡಾ ಶಿವರಂಜನ್ ಸತ್ಯಂಪೇಟೆ, ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಅವಂಟಿ, ರಾಮಕೃಷ್ಣ ಬಳಶೇಷಿ, ಅಕಾಡೆಮಿ ಸದಸ್ಯರಾದ ದೇವೇಂದ್ರಪ್ಪ ಕಪನೂರ್, ಮಾನ್ಯತಾ ಸಮಿತಿ ಸದಸ್ಯರಾದ ಹನುಮಂತರಾಯ್ ಭೈರಮಡ್ಗಿ, IFWJ ಸದಸ್ಯ ಸಿದ್ದರಾಮಪ್ಪ ಮಾಲಿ ಬಿರಾದಾರ್, ಭೀಮಾಶಂಕರ್ ಫಿರೋಜಾಬಾದ್, ಗುರು ಕುಲಕರ್ಣಿ ಸೇರಿದಂತೆ ಇತರರಿದ್ದರು. ನಮ್ಮ ನಡುವೆ ಸಂಭ್ರಮದ ಹೊತ್ತಿನಲ್ಲಿ ಇರಬೇಕಾದಂತರು ನಮ್ಮ ಎಡಳ್ಳಿ ವೀರಣ್ಣ ಅವರು. ಸೇಡಂ ಅಂತ ಒಂದು ತಾಲೂಕಿನಿಂದ ಅವರು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ದೀರ್ಘ ಅವಧಿಗೆ ಕೆಲಸವನ್ನು ಮಾಡಿಕೊಂಡು ಬಂದಂಥರು. ಒಂದು ಪತ್ರಿಕೆಯನ್ನು ಭಾಳ ಬದ್ಧತೆಯಿಂದ ನಡೆಸಿಕೊಂಡು ಅಷ್ಟೇ ಅಲ್ಲ ಅವರ ಸೇವೆಯನ್ನು ಸ್ಮರಣೆ ಮಾಡಿ ಯೋಚನೆ ನಮ್ಮ ರೇಡಿಯೋ ಪ್ರಜೆಯಲ್ಲಿ ಕರ್ನಾಟಕ ಕಾರ್ಯಕರ್ತ ಪತ್ರಕಾರ ಸಂಘದ ಅತ್ಯುನ್ನತ ಪ್ರಶಸ್ತಿಯಾದಂಥ ಬಿವಿ ತಿಮ್ಮಪ್ಪನವರ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟು ಅವರಿಗೆ ಗೌರವಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಅವರು ಒಬ್ಬ ಪತ್ರಕರ್ತ ಅಷ್ಟೇ ಅಲ್ಲ, ಒಬ್ಬ ಸಂಘಟಕ ಜೊತೆಗೆ ಸಾಹಿತಿಯಾಗೂ ಕೂಡ ಗಮನವನ್ನು ಸೆಳೆದಂಥವರು. ಅಂಥವರು ಇವತ್ತು ನಮ್ಮ ನಡುವೆ ಇಲ್ಲದೇ ಇರುವಂಥದ್ದು ಬಹಳ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅವರ ಆದರ್ಶದ ನೆಲೆಯಲ್ಲಿ ಆ ಪತ್ರಿಕೆಯ ಬಳಗ ಮತ್ತೆ ಆ ಪತ್ರಿಕೆಯನ್ನಾಗಿ ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸಿ
ಜೊತೆಗೆ ಆ ದುಃಖ ಪಡೆಯುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಕೊಟ್ಟಿದ್ದೀವಿ, ಕರುಣಿಸಿದ್ದೀವಿ. ಚಿರಪರಿಚಿತ ಆಗಿದ್ದರು ಒಂದು ತಾಲೂಕಿನಲ್ಲಿದ್ದರೂ ಕೂಡ ಅವರು ಹೆಚ್ಚು ಗುಲ್ಬರ್ಗ ಜಿಲ್ಲೆಯಲ್ಲಿ ಚೆನ್ನಾಗಿ ಗುರುತಿಸ್ಕೊಂಡಿದ್ದರು. ಯಾಕಂದರೆ ಎಲ್ಲರ ಜೊತೆ ಒಡನಾಡಿ ಆಗಿದ್ದರು, ಯಾರಿಗೂ ಕೂಡ ಅವರು ನೋವು ಮಾಡಿದಂಥ ಮನುಷ್ಯ. ಅಂಥವ್ರು ಒಂದು ಪತ್ರಿಕೆಯನ್ನು ಎಡಬಿಡದೆ ಮಾಡ್ಕೊಳ್ಳೋದು ಒಂದು ಸಾಹಸದ ಕೆಲಸ. ಅಲ್ಲೂ ತಾಲೂಕು ಕೇಂದ್ರದಲ್ಲಿ ಪತ್ರಿಕೆ ಮಾಡೋದು ಅಂದರೆ ಒಂದು ಸಾಹಸದ ಕೆಲಸ. ಆ ತಪಸ್ಸನ್ನು ಅವರು ಮಾಡಿ ಯಶಸ್ವಿಯಾಗಿತ್ತು. ಆದರೆ ಕಾಲಕ್ಕೆ ಮರಣದಿಂದಾಗಿರೋದು ಸತ್ತಿದ್ದಾರೆ. ಅವರಿಗೆ ಪ್ರಶಸ್ತಿಯ ಜೊತೆಗೆ ಅವರ ಜನ ಜೊತೆನ ಒಡನಾಟ ಇತ್ತಲ್ಲ, ಅದು ಅತ್ಯಂತ ಪ್ರೀತಿಯಿಂದ ನಡೀತಿತ್ತು. ನಾವು ಸಮಾರಂಭದಲ್ಲಿ ನಾವು ಒಂದು ಕಮಿಟಿಯೇ ಬಂದಾಗ ಅವರು ಬಂದು ಸಾಕಷ್ಟು ನಮಗೆ ಒಂದು ಪಿ ರಾಮಯ್ಯ ಕಮಿಟಿ ಬಂದಾಗ ಸಾಕಷ್ಟು ಸಲಹೆಗಳನ್ನು ಕೊಟ್ಟಂಥ ವ್ಯಕ್ತಿಗಳಲ್ಲಿ ಅವರು ಒಬ್ಬರಾಗಿದ್ದರು. ಏಕೆಂದರೆ ಆ ಕಮಿಟಿ ನಾವು ರಚನೆ ಮಾಡಬೇಕಾದಾಗ ಅವರಿಗೆ ಬೇಕಾದಂಥ ಸಣ್ಣ ಪತ್ರಿಕೆಗಳ ಒಂದು ಕಮಿಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬಂದು ಕೇಳಿದಾಗ ಅವರೆಲ್ಲ ಬಂದು ಕೂತ್ಕೊಂಡು ಅವರು ಕೂಡ ಬಂದು ಎಲ್ಲ ಜಿಲ್ಲೆಗಳಿಗೆ ಹೋದಾಗ ಅವರು ಕೂಡ ಬಂದಿದ್ದಾರೆ. ಅನೇಕ ಮಾರ್ಗದರ್ಶನ ಸೂಚನೆಗಳನ್ನು ಕೊಟ್ಟರು. ಅಂಥ ವ್ಯಕ್ತಿ ನಮ್ಮ ಇನ್ನೊಂದಷ್ಟು ಸಹ ಇರಬೇಕಾಗಿತ್ತು ಅನ್ನೋ ನಮ್ಮ ಆಶೆ. ಆದರೆ ದುರಾದೃಷ್ಟವಂತವರು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸಿದ ಶಕ್ತಿಯನ್ನು ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ. ಕಲಬುರಗಿ ನಗರದ ಮಕ್ತಾಪುರ್ ಬಡಾವಣೆಯಲ್ಲಿರುವ ಶ್ರೀ ರೇವಣಸಿದ್ದೇಶ್ವರ ಶಿವಯೋಗಿಗಳ ಕರ್ತೃ ಗದ್ದುಗೆ ಮಠದ ಭವ್ಯ ರಥೋತ್ಸವವು ಭಕ್ತಾದಿಗಳ ಮಧ್ಯೆ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಮಹಾನಗರದ ಮಕ್ತಾಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದ ರಥೋತ್ಸವವನ್ನು ಗದ್ದುಗೆ ಮಠದ ಶ್ರೀಗಳಾದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮೀಜಿಯವರು ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಪ್ರಭುಲಿಂಗ ಅಪ್ಪಾಜಿ ಹಾಗೂ ಮಾಡಾಳ್ ಶ್ರೀಗಳು ಪೂಜ್ಯ ಮೃತ್ಯುಂಜಯ ದೇವರ ಅಮೃತ ಹಸ್ತದಿಂದ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶಿವಶಂಕರ್ ಎಸ್ ಹೊಸಗೌಡರ್, ಶಿವಶರಣಪ್ಪ ಕಿಣಗಿ, ಧರ್ಮಪ್ರಕಾಶ್ ಪಾಟೀಲ್, ಶರಣು ಪಪ್ಪ, ಶರಣು ಗೊಬ್ಬೂರ್, ನಾಗರಾಜ್ ಖೂಬಾ, ಶಾಂತಕುಮಾರ್ ಬಿಲ್ಗುಂದಿ, ಡಾ ಜಗನ್ನಾಥ್ ಬಿಜಾಪುರ್, ಶಿವಶರಣಪ್ಪ ಜೀವಣಗಿ, ಸಂಗಪ್ಪ ಉದನೂರ್, ರೇಣುಕಾನಂದ್ ಚೌಧರಿ, ಅಣದೀರಪ್ಪ ಕಾಳ್ಗಿ, ಶಿವಾನಂದ್ ಭೀಮಳ್ಳಿ, ಅಪ್ಪು ಕಣಕಿ, ಕಾರ್ಪೊರೇಟರ್ ವಿಜಯ್ ಕುಮಾರ್ ಸೇವಲಾನಿ, ಗುಂಡಪ್ಪ ಗೌಳಿ, ಪಂಚಕಮಿಟಿಯ ಸದ್ಭಕ್ತ ಮಂಡಳಿ, ಯುವಕ ಮಂಡಳಿ, ತಾಯಿಂದ್ರ ಬಳಗ ಹಾಗೂ ಭಕ್ತಾದಿಗಳ ನೇತೃತ್ವದಲ್ಲಿ ರಥೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಶ್ರೀ ಗುರುಬಸವಲಿಂಗಾಯ ನಮಃ. ಕರ್ತೃ ಶ್ರೀ ರೇವಣಸಿದ್ದೇಶ್ವರರ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಲವಾರು ಜನ ಮಹಾಸ್ವಾಮಿಗಳು ಹಾಗೂ ಸಾವಿರಾರು ಜನ ಭಕ್ತರ ಸನ್ಮುಖದಲ್ಲಿ ಇವತ್ತಿನ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಹಲವಾರು ರೀತಿಯಾಗಿರೋ ಒಂದು ತಿಂಗಳ ಪರ್ಯಂತರವಾಗಿ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮಗಳು ಹಾಗೂ ಶರಣಬಸವೇಶ್ವರ ಪುರಾಣ ಮತ್ತು ಆಧ್ಯಾತ್ಮದ ಪ್ರವಚನವನ್ನು ಸಹಿತ ಒಂದು ತಿಂಗಳ ಪರ್ಯಂತ ನಡೆಸಿಕೊಂಡು ಬಂದಿದ್ದು, ಇವತ್ತಿನ ದಿವಸ ಜಾತ್ರಾ ಮಹೋತ್ಸವವನ್ನು ಹಲವಾರು ಜನ ಸ್ವಾಮಿಗಳು ಮತ್ತು ಸಾವಿರಾರು ಜನ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ಮಹಾರಥೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ರಥೋತ್ಸವ ಅದು ನಮ್ಮ ಭೀಮಳಿಯ ಸದ್ಭಕ್ತರು ಆ ರಥೋತ್ಸವವನ್ನು ಮಾಡತಂದು ಕೊಟ್ಟಿದ್ದಾರೆ. ಹೀಗೆ ಹಲವು ಹಿಂದೆ ನಮ್ಮ ರೇವಣಸಿದ್ಧ ಮಹಾಸ್ವಾಮಿಗಳವರು ಅವರ ಹಿಂದೆ ಬಂದಿರತಕ್ಕಂಥ ರುದ್ರಮುಣಿ ಮಹಾಸ್ವಾಮಿಗಳು, ಶಿವಮೂರ್ತಿ ಮಹಾಸ್ವಾಮಿಗಳು, ಹೀಗೆ ಹಲವಾರು ನಮ್ಮ 14 ಜನ ಮಹಾಸ್ವಾಮಿಗಳು ಈ ಮಠಕ್ಕೆ ಆಗಿ ಹೋಗಿದ್ದಾರೆ. ಅವರು ಸಹಿತ ಇದೇ ಪರಂಪರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಹಾಗೆ ಈ ಪರಂಪರೆಯು ಸಹಿತ ಮುಂದೆ ನಡೆದುಕೊಂಡು ಹೋಗುತ್ತೆ ಅನ್ನುವಂತಹ ಮಾತು ಯಾವತ್ತು ನಾವು ನೀವು ಯಾವತ್ತೂ ಮರಿಬಾರ್ದು ಅನ್ನುವಂಥದ್ದು. ಪ್ರತಿ ವರ್ಷದಂತೆ ನಮಗೆ ಗದ್ದಿಗೆ ಮಠದ ರಥವು ಇವತ್ತು ಈ 7 ಗಂಟೆಯಿಂದ ಚಾಲನೆಯಲ್ಲಿ ಬರಲಿದೆ. ಮಕ್ತಂಪುರ ಬಡಾವಣೆಯ ಕರ್ತೃ ಗದ್ದುಗೆ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕರ್ತೃ ರೇವಣಸಿದ್ದೇಶ್ವರ ರಥೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಬಂದಿರ್ತೇವೆ. ಈ ವರ್ಷವೂ ಕೂಡ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ನಂತರ ಇವತ್ತಿನ ದಿನ
5/2/2023 ರಥೋತ್ಸವ ಕಾರ್ಯಕ್ರಮ ಜರುಗುವುದು. ಈಗ ಸಾಯಂಕಾಲ 5 ಗಂಟೆಯಿಂದ 11 ಗಂಟೆವರೆಗೆ ಕರ್ತೃ ಗದ್ದುಗೆ ರೇವಣ ಸಿದ್ದೇಶ್ವರ ಗದ್ದುಗೆ ಮಠದಿಂದ ಬಸವಣ್ಣಗುಡಿಯವರೆಗೆ ರಥೋತ್ಸವ ಜರುಗುವುದು. ತದನಂತರ ರಿಟರ್ನ್ ಮತ್ತೆ ಗದ್ದುಗೆ ಮಠಕ್ಕೆ ಒಂದು ರಥೋತ್ಸವ ಬರುವುದು. ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನಮ್ಮ ಮಕ್ತಂಪುರ ಬಡಾವಣೆಯ ಸದ್ಭಕ್ತ ಎಲ್ಲ ಮಂಡಳಿಯ ಅಧ್ಯಕ್ಷರು, ಅಧ್ಯಕ್ಷರಾದಂಥ ನಮ್ಮ ಶಿವಶಂಕರ್ ಹೊಸಗೌಡರು, ಉಪಾಧ್ಯಕ್ಷರಾದಂಥ ರೇಣುಕಾನಂದ್ ಚೌಧರಿಯವರು, ಕಿಣಗಿ ಕಾಕೋರು, ಕಾರ್ಯದರ್ಶಿಗಳಾದಂಥ ನಮ್ಮ ಶರಣು ಗೊಬ್ಬರಣ್ಣವರು, ಶರಣು ಪಪ್ಪಣ್ಣವರು, ಮತ್ತು ನಮ್ಮ ಶಿವಶರಣಪ್ಪ ಜುಣಗಿ ಕಾಕೋರು, ಒಟ್ಟಾರೆ ನಮ್ಮ ಮಕ್ತಂಪುರ ಬಡಾವಣೆಯ ಸದ್ಭಕ್ತ ಮಂಡಳಿ, ಗದ್ದುಗೆ ಮಠದ ಸದ್ಭಕ್ತ ಮಂಡಳಿ ಪಂಚ ಕಮಿಟಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಕ್ತಂಪುರ ಬಡಾವಣೆಯ ಎಲ್ಲ ಕಾರ್ಯಕರ್ತ ಬಂಧುಗಳು ಭಾಳ ಸಂತೋಷದಿಂದ ಒಂದು ತಿಂಗಳವರೆಗೆ ಅಪ್ಪಾಜಿಯವರ ಪಟ್ಟಾಧಿಕಾರ ಮತ್ತು ಈ ಒಂದು ಪ್ರಸಾದ ವ್ಯವಸ್ಥೆ ಭಾಳ ವಿಜೃಂಭಣೆಯಿಂದ ಕಾರ್ಯಕರ್ತ ಬಂಧುಗಳು, ಆಮೇಲೆ ಪಾದಯಾತ್ರೆ ದಿನನಿತ್ಯ ನಮ್ಮ ತಾಯಂದಿರು ಹಿರಿಯರು ಎಲ್ಲರೂ ಕೂಡ ಪ್ರತಿನಿತ್ಯ ಅಪ್ಪಾಜಿಯವರ ಜೊತೆಗೆ ಪಾದಯಾತ್ರೆ ಮಾಡುವ ಮುಖಾಂತರವಾಗಿ ಭಾಳ ಅದ್ದೂರಿಯಿಂದ ಇಡೀ ಕಲ್ಯಾಣ ಕರ್ನಾಟಕವೇ ಎದುರು ನೋಡುವಂಥ ಭೇಷ್ ಅನ್ನುವಂಥ ಕಾರ್ಯವನ್ನು ಅಪ್ಪಾಜಿಯವರ ಪಟ್ಟಾಧಿಕಾರ, ನಮ್ಮ ಕಾರ್ಯಕರ್ತರು ಮತ್ತು ಹಿರಿಯ ಬಂಧವರು ಎಲ್ಲರೂ ಭಾಳ ಅತಿ ವಿಜೃಂಭಣೆಯಿಂದ ಮಾಡಿದರಂತ ಹೆಮ್ಮೆಯಿಂದ ಹೇಳುತ್ತೇನೆ ಬಂಧುಗಳು. ಇವತ್ತಿನ ಈ ಒಂದು ಕಲಬುರಗಿಯ ಕಲ್ಯಾಣ ಕರ್ನಾಟಕ ಜಾಗರಣ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿಗಳು ಮತ್ತು ರಾಷ್ಟ್ರೀಯ ಚಿಂತಕರಾದ ಪುಷ್ಪೇಂದ್ರ ಕುಲಶ್ರೇಷ್ಠ ಅವರು ಭಾಗವಹಿಸಿದ್ದರು. ಕಲಬುರಗಿ ನಗರದಲ್ಲಿ ನಿನ್ನೆ 5 ಫೆಬ್ರವರಿ 2023 ಸಂಜೆ ಕಲ್ಯಾಣ ಕರ್ನಾಟಕ ಜಾಗರಣ ಮಂಚ್ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಚಿಂತಕರು ಖ್ಯಾತ ವಾಗ್ಮಿಗಳಾದ ಪುಷ್ಪೇಂದ್ರ ಕುಲಶ್ರೇಷ್ಠ ಅವರು ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಶ್ರೀಯತರು, ರಾಷ್ಟ್ರ ಕಂಡ ಒಳ್ಳೆಯ ಸಾಹಸಿ ಪತ್ರಕರ್ತರು ಹಾಗೂ ರಾಜಕೀಯ ವಿಶ್ಲೇಷಕರು, ಇಸ್ಲಾಮಿಕ್ ಟೆರರಿಸಂ, ಕಾಶ್ಮೀರ್ ಮುಸ್ಲಿಂ ಕಮ್ಯುನಿಸಂ ಇದರ ಮೇಲೆ ಒಳ್ಳೆ ಹಿಡಿತ ಹಿಡಿದು ಅಧ್ಯಯನ ಮಾಡಿದಂಥವರು. ಇವರು ಹುಟ್ಟಿದ್ದು December 2, 1965 ಅಲಿಗಢ್, ಉತ್ತರ ಪ್ರದೇಶ, ಭಾರತ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಲಾರ್ಡ್ ಮಿಂಟೋ ಸರ್ಕಲ್ ಹೈಸ್ಕೂಲ್ ಅಲಿಗಢದಿಂದ ಹಾಗೂ ಮುಸ್ಲಿಂ ಯೂನಿವರ್ಸಿಟಿ ಅಲಿಗಢದಿಂದ ತಮ್ಮ ಡಿಗ್ರಿಯನ್ನು ಪಡೆದಿರುತ್ತಾರೆ. ಪೊಲಿಟಿಕಲ್ ಸೈನ್ಸ್ದಲ್ಲಿ PG ಡಿಪ್ಲೊಮಾ ಜರ್ನಲಿಸಮ್ ಅನ್ನು ಕೂಡ ಅದೇ ಯೂನಿವರ್ಸಿಟಿಯಿಂದ ಪಡೆದಿದ್ದಾರೆ. ಶ್ರೀಯತರು ಸಂಡೇ ಮೇಲ್, ಸಹಾರಾ TV ನ್ಯೂಸ್, ಜೀ ನ್ಯೂಸ್, BBC ವರ್ಲ್ಡ್ ಸರ್ವಿಸಸ್ ಮತ್ತು ಪಾಕಿಸ್ತಾನದ ಮೊಟ್ಟ ಮೊದಲನೆಯ ಪ್ರೈವೇಟ್ ಚಾನಲ್ ಆಸ್ TVಗೆ ಭಾರತದ ವರದಿಗಾರರಾಗಿ 12 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಶ್ರೀಯತರು ಒಬ್ಬ ಒಳ್ಳೆಯ ಹಾಕಿ ಪ್ಲೇಯರ್ ಕೂಡ, ಸುಮಾರು ಚಾಂಪಿಯನ್ಶಿಪ್ಗಳಲ್ಲಿ ಆಟವನ್ನು ಕೂಡ ಆಡಿದ್ದಾರೆ. ಇವರು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದ ಕಾರ್ಯದರ್ಶಿಗಳಾಗಿ ಸತತ 4 ವರ್ಷಗಳವರೆಗೂ ಕಾರ್ಯದರ್ಶಿಗಳಾಗಿದ್ದರು. 2006 ರಿಂದ 2010 ರವರೆಗೆ ಇವರಿಗೆ ಕಲಬುರಗಿ ನಗರದ ಈ ಜನಸಾಗರದ ವತಿಯಿಂದ ಸ್ವಾಗತ, ಸುಸ್ವಾಗತ. ಆಪ್ ಸಬ್ಕಾ ಬಹುತ್ ಬಹುತ್ ಧನ್ಯವಾದ. ಮೈ ಯೇ ವಿಶ್ವಾಸ್ ನಹೀ ಕರ್ ಪಾ ರಹಾ ಕಿ ಯೇ ಕರ್ನಾಟಕ ಹೈ. ಜೀವನ ಕಾ ಜಬ್ ಯೇ ಸಫರ್ ತಯ ಶುರು ಕಿಯಾ ಥಾ ತಬ್ ಏಕ್ ಮನ್ ಮೇ ದುವಿಧಾ ಥಿ, ಕನ್ಫ್ಯೂಜನ್ ಥಾ, ಕಂಟ್ರಡಿಕ್ಷನ್ ಥಾ कि जिन भाषा में मैं अपनी बात सिर्फ 95 करोड़ सनातनी हिंदुओं तक पहुंचाना चाहता हूं, अगर मुझे साउथ जाना पड़ा तो वो भाषा ना मुझे आती है, और अगर ये मुझे भाषा नहीं आती तो मैं अपनी बात इस देश के दक्षिण के हिस्से में कैसे कहूंगा. दक्षिण के राज्यों में कर्नाटक पहला राज्य है जहां मैं तीसरी बार आया हूं, और उससे भी ज्यादा महत्वपूर्ण बात यह है
कि बीदर गया और रात में 1:30 बजे तक मैं बोला और इस सभा में से एक भी आदमी नहीं उठ के गया। फिर बंगलोर गया और आज मुझे कलबुर्गी में आपको इतनी बड़ी संख्या में देख करके मुझे लगता है कि 1 बजे तक तो कम से कम बोलूं मैं। दो बातें मैं अपनी बात रखने से पहले कहना चाहता हूं। आपके बीच में से एक हमारी बेटी ने सर्वरी महेश रंगदार, उस बेटी का साहस, भाषा पे पकड़, उनके भाव, जिस अंदाज में उसने अपनी बात रखी है, अगर सनातनी परिवार में ऐसी बेटियां हो जाए तो कोई जिहाद लव नहीं कर सकता। पिछले 10 साल में कई कार्यक्रम किए, एक मुहिम जो लगातार मैं चला रहा हूं, आप कह सकते हैं कि मैं आपके सामने ये बात कह रहा हूं लेकिन पूरी ईमानदारी के साथ कह रहा हूं, इतनी सभाओं के बावजूद भी बिना किसी म्यूजिक, बिना किसी वाद्य यंत्र के हमारी बहन श्रीमती उषा शर्मा जी ने जिस भाव में वंदे मातरम गाया है मैंने आज तक ऐसा नहीं सुना। वंदे मातरम सुजलाम सुफलाम मलयज शीतला सस्य श्यामला मा शुभ्रज्योत्स्ना ಸಮಾರಂಭದಲ್ಲಿ ಡಾಕ್ಟರ್ ಮೋಹನ್ ಗುಪ್ತಾ, ಲಿಂಗರಾಜಪ್ಪ ಅಪ್ಪ, ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ ಮತ್ತಿಮಡು, ಕ್ರಿಡಲ್ ಅಧ್ಯಕ್ಷರಾದ ಚಂದು ಪಾಟೀಲ್, ಪ್ರಮುಖರಾದ ಹರ್ಷಾನಂದ್ ಗುತ್ತೇದಾರ್, ರಾಘವೇಂದ್ರ ಮೈಲಾಪುರ್, ಅನಿಲ್ ತಂಬಾಕೆ, ಮಹಾದೇವಪ್ಪ ಕರದಳ್ಳಿ, ಎಂಎಸ್ ಪಾಟೀಲ್ ನರಿಬೋರ್ಡ್, ಸಚಿನ್ ಕಡಗಂಚಿ, ಉಮೇಶ್ ಪಾಟೀಲ್, ಸುಧಾ ಹಾಲ್ಕಾಯಿ, ಮಚ್ಚೇಂದ್ರನಾಥ್ ಮೂಲ್ಗೆ, ಪ್ರಶಾಂತ್ ಗುಡ್ಡ, ಶಿವಾನಂದ್ ಪಿಸ್ತಿ, ಸಿದ್ದಾಜಿ ಪಾಟೀಲ್, ರವೀಂದ್ರ ಮುತ್ತಿನ್, ಸಿದ್ದರಾಜ್ ಬಿರಾದಾರ್, ಸೂರ್ಯಕಾಂತ್ ಹಾರ್ಕೂಡ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದೇ ಫೆಬ್ರವರಿ 11 ಜಿಲ್ಲಾ ಯುವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು, ಇದರ ಸರ್ವಾಧ್ಯಕ್ಷರನ್ನಾಗಿ ಯುವ ಸಾಹಿತಿ ಮತ್ತು ನೂತನ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲಿನಾಥ್ ಎಸ್ ತಳವಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಮ್ಮೇಳನದಲ್ಲಿ ನಡೆಯುವ ಎಲ್ಲ ಗೋಷ್ಠಿಗಳ ಕುರಿತು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ ತಿಪ್ಪಿಯವರು ಮಾಹಿತಿ ನೀಡಿದ್ದಾರೆ.
ಇಂದಿನ ಹೊಸ ಪೀಳಿಗೆಯು ಕನ್ನಡ ಸಾಹಿತ್ಯ ಪ್ರವೇಶ ಮಾಡುವ ಮೂಲಕ ಹೊಸ ಸಾಹಿತ್ಯ ಬೆಳವಣಿಗೆಗೆ ಕಾರಣವಾಗಬೇಕೆಂಬ ಉದ್ದೇಶದಿಂದ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ ಫೆಬ್ರವರಿ 11 ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಒಂದು ದಿನದ ಜಿಲ್ಲಾ ಮಟ್ಟದ ಪ್ರಥಮ ಯುವ ಸಾಹಿತ್ಯ ಸಮ್ಮೇಳನವನ್ನು ಪ್ರೊಫೆಸರ್ ಎಂಬಿ ಅಂಬಲಗಿ ವೇದಿಕೆಯಡಿಯಲ್ಲಿ ಆಯೋಜಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ ತಿಪ್ಪಿಯವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇಂದಿನ ಹೊಸ ಪೀಳಿಗೆಯಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವ ನಿಟ್ಟಿನೊಳಗೆ ವಿಶೇಷವಾಗಿ ಅವರಲ್ಲೂ ಕೂಡ ಒಂದು ಸಾಹಿತ್ಯವನ್ನು ಪ್ರವೇಶ ಮಾಡಬೇಕು, ಆ ಮೂಲಕ ಸಾಹಿತ್ಯ ಹೊಸ ಸಾಹಿತ್ಯದ ಬೆಳವಣಿಗೆಗೆ ಅವರು ಕಾರಣೀಕರ್ತರಾಗಬೇಕೆನ್ನುವ ಉದ್ದೇಶನ ಇಟ್ಟುಕೊಂಡು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ ಫೆಬ್ರವರಿ 11 10:45 4:45 ಒಂದು ದಿನದ ಪ್ರಥಮ ಯುವ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಯಾಕಂತಂದರೆ ಇವತ್ತು ನಾವೆಲ್ಲ ನಮ್ಮ ಮಕ್ಕಳಿಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕೆನ್ನುವ ಒಂದು ಶಿಕ್ಷಣದ ಬಗ್ಗೆನೇ ಒಂದು ವಿಶೇಷವಾಗಿರ್ತಕ್ಕಂಥ ಒತ್ತಾಯ ಮಾಡ್ತಿರ್ತಕ್ಕಂಥ ಈ ಕಾಲದೊಳಗೆ ಮಕ್ಕಳಿಗೆ ಒಂದಿಷ್ಟು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಆಗಬೇಕೆನ್ನುವ ಉದ್ದೇಶ ಈ ಕಾರ್ಯಕ್ರಮದಾಗಿದೆ. ಆ ಕಾರಣಕ್ಕಾಗಿಯೇ ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ನೇತೃತ್ವದೊಳಗೆ ಈ ಯುವ ಸಾಹಿತ್ಯ ಸಮ್ಮೇಳನದೊಳಗೆ ಯುವಕರನ್ನ ಆಕರ್ಷಿಸುವ ನಿಟ್ಟಿನೊಳಗೆ ವಿಶೇಷವಾದ ಗೋಷ್ಠಿಗಳನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂತಂದರೆ ಇವತ್ತು ವಿಶೇಷವಾಗಿ ಯುವ ಬರಹಗಾರರಿಂದ ಈ ಸಮಾಜದೊಳಗೆ ಬದಲಾವಣೆ ಆಗಬೇಕು, ಈ ಸಮಾಜದೊಳಗೆ ಒಂದು ಹೊಸ ಪರಿಸರವನ್ನು ಹೊಸ ವಾತಾವರಣವನ್ನು ಒಂದು ಹೊಸ ಸಮಾಜವನ್ನು ನಿರ್ಮಾಣ ಆಗಬೇಕೆನ್ನುವ ಒಂದು ಬಹಳ ದೊಡ್ಡ ಕನಸನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಇಟ್ಟುಕೊಂಡಿದೆ. ಆ ಕನಸನ್ನು ಈಡೇರಿಸುವ ನಿಟ್ಟೊಳಗೆ ಯುವ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಪೂರಕ ಆಗುವ ನಿಟ್ಟೊಳಗೆ ವಿಶೇಷವಾಗಿ ಯುವಕರಿಗೆ ವಿಶೇಷವಾದ ವೇದಿಕೆಯನ್ನು ಕೊಡುವ ನಿಟ್ಟಿನೊಳಗೆ ಯುವಕರಿಂದ ಯುವಕರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಯುವ ಸಾಹಿತ್ಯ ಸಮ್ಮೇಳನದೊಳಗೆ ಅನೇಕ ಯುವ ಪ್ರತಿಭಾವಂತ ಸಾಹಿತಿಗಳು, ಬರಹಗಾರರು, ಕವಿಗಳು, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಪ್ರಮುಖ ಮಹಾವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಯಾಕಂತಂದರೆ ವಿಶೇಷವಾಗಿ ಯುವ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಈ ಯುವ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಯುವ ಲೇಖಕರು, ಪ್ರತಿಭಾವಂತರು ಮತ್ತು ವಿಶೇಷವಾಗಿ ಸಾಹಿತ್ಯದ ವಿವಿಧ ಪ್ರಕಾರದಲ್ಲಿ ತಮ್ಮದೇ ಆದ ಛಾಪನ ಮೂಡಿಸಿ ಸಾಹಿತ್ಯ ಲೋಕಕ್ಕೆ 21 ವಿವಿಧ ಮೌಲಿಕ ಕೃತಿಗಳನ್ನು ಅರ್ಪಣೆ ಮಾಡಿರ್ತಕ್ಕಂಥ ರಾವೂರಿನ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿಯ ಪ್ರತಿಷ್ಠಿತ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿನಾಥ್ ತಳವರನ್ನು ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ವಿಶೇಷವಾಗಿ ಯುವಕರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಅಂದು ಬೆಳಗ್ಗೆ 10:45 ವಿಶೇಷವಾಗಿ ಈ ಕಲಬುರಗಿಯೊಳಗೆ ಯುವಕರ ಆಶಯ ಕಿರಣ ಆಗಿರ್ತಕ್ಕಂಥ ಮತ್ತು ಯುವಜನರ ಪರವಾಗಿ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಅವಕಾಶ ಲಭಿಸಬೇಕೆನ್ನುವ ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡು ಈ ಕಲಬುರಗಿಯೊಳಗೆ ನಿರಂತರವಾಗಿ ನಿಸ್ವಾರ್ಥ ಭಾವನೆ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಬಂದು ಇವತ್ತು ಭೌತಿಕವಾಗಿ ನಮ್ಮಿಂದ ಮರೆಯಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ಬಿ ಅಂಬಲಿಗಿ ಅವರ ವೇದಿಕೆ ಅಡಿಯಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ. ಅವತ್ತಿನ ಆ ಸಮ್ಮೇಳನವನ್ನು ಇವತ್ತು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಗೌರವನೀತ ಶ್ರೀ ಚೇತನ್ ಆರ್ ಅವರು ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆ ಸಮ್ಮೇಳನದೊಳಗೆ ಈ ಸಮ್ಮೇಳನದ ಸ್ಮರಣ ಸಂಚಿಕೆ ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಕವಲೊಡೆಯದ ದಾರಿ ಮತ್ತು ಬದುಕು ಎನ್ನುವ ವಿಶೇಷವಾದ ಸ್ಮರಣ ಸಂಚಿಕೆಯನ್ನು ನಮ್ಮ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರಾಜು ಲೆಂಕಟಿ ಅವರು ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀ SS ತೆಗ್ನೂರ್ ಪದವಿ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ ಜ್ಯೋತಿ ತೆಗ್ನೂರ್ ಅವರು, ಯುವ ಚಿಂತಕರಾಗಿರುವ ಚೇತನ್ ಗೋಯನಾಯಕರು ಅವರು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರುತ್ತಾರೆ. ಅದರ ಭಾಗವಾಗಿ ಅಂದು ಬೆಳಗ್ಗೆ 12:30 ವಿಶೇಷವಾಗಿ ಮೊದಲ ಗೋಷ್ಠಿ, ಹೊಸ ತಲೆಮಾರಿನ ಸಾಹಿತ್ಯ ಸ್ಪಂದನ ಎನ್ನುವ ಒಂದು ವಿಶೇಷವಾದ ಗೋಷ್ಠಿಯಲ್ಲಿ ಇವತ್ತು ಹವ್ಯಾಸ ಬದಲಾಯಿಸು ಹಣೆಬರ ಬದಲಾದಿತ್ತು ಎನ್ನುವ ವಿಷಯದ ಕುರಿತು ಹಿರಿಯ ಸಾಹಿತಿಗಳಾಗಿರುವ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಮತ್ತು ಕಲೆಯ ಸಾಹಿತ್ಯ ಬದುಕಿಗೆ ನೆಲೆ ಮತ್ತು ಬೆಲೆ ವಿಷಯದ ಕುರಿತು ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕಾರ್ಯನಿರ್ವಹಣ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸದಾನಂದ ಪೆರ್ಲ ಅವರು ಆ ವಿಷಯಗಳ ಕುರಿತು ಮಾತನಾಡ್ತಾ ಇದ್ದಾರೆ. ಅಂದು ಮಧ್ಯಾಹ್ನ 2:30 ವಿಶೇಷವಾಗಿ ಯುವಕರಿಗಾಗಿನೇ ಯುವ ಕವಿಗೋಷ್ಠಿಯನ್ನು ಇವತ್ತು ಕಲಬುರಗಿಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಯುವ ಲೇಖಕರಾಗಿರುವ ಡಾಕ್ಟರ್ ಗೀತಾ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಯುವ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಆ ಯುವ ಕವಿಗೋಷ್ಠಿಯಲ್ಲಿ ಈ ಭಾಗದ ಯುವ ಬರಹಗಾರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಮಾಂಗ್ ಅವರು ಆಶಯ ನುಡಿಗಳನ್ನು ಆಡ್ತಾ ಇದ್ದಾರೆ. ಅವತ್ತಿನ ಕವಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲೆಯ ಯುವ ಪ್ರತಿಭಾವಂತ ಕವಿಗಳು, ಕವಿಯತ್ರಿಯರು ತಮ್ಮದೇ ಆದ ಸ್ವರಚಿತ ಕವನಗಳನ್ನು ಈ ಸಮಾಜಕ್ಕೆ ಸಾಮರಸ್ಯದ ಭಾವನೆಯನ್ನು ಮೂಡಿಸುವ ನಿಟ್ಟೊಳಗೆ, ಈ ಸಮಾಜಕ್ಕೆ ವಿಶೇಷವಾದ ಸಂದೇಶವನ್ನು ಕೊಡ್ತಕ್ಕ ನಿಟ್ಟೊಳಗೆ ಅನೇಕ ಪ್ರತಿಭಾವಂತ ಯುವ ಕವಿಗಳು, ಕವಿಯತ್ರಿಯರು ತಮ್ಮದೇ ಆದ ಸ್ವರಚಿತ ಕವನಗಳು ಕೂಡ ವಾಚಿಸ್ತಾ ಇದ್ದಾರೆ. ಅಂದು 3:30 ಸಮಾರೋಪ ನುಡಿಯನ್ನು ನಮ್ಮ ಭಾಗದ ಖ್ಯಾತ ಹಾಸ್ಯ ಕಲಾವಿದರಾಗಿರುವ ಶ್ರೀ
ಗುಂಡಣ್ಣ ಡಿಗ್ಗಿ ಹರಸರವರು ಸಮರೂಪ ನುಡಿಯನ್ನು ಆಡ್ತಾ ಇದ್ದಾರೆ. ಆ ಸಮರೂಪ ಸಮಾರಂಭದ ಅಧ್ಯಕ್ಷತೆಯನ್ನು ಯುವ ಲೇಖಕರು ಪತ್ರಕರ್ತರಾಗಿರುವ ಶ್ರೀ ಚಂದ್ರಶೇಖರ್ ಕೌಲ್ಗ ಅವರು ಆ ಸಮರೂಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವತ್ತಿನ ಸಮಾರೋಪದ ಮುಖ್ಯ ಅತಿಥಿಗಳಿಗೆ ಅನೇಕ ಜನ ಯುವಕರು, ಹಿರಿಯ ಸಾಹಿತಿಗಳು, ಲೇಖಕರು, ಶಿಕ್ಷಕರು, ಆದರ್ಶ ಶಿಕ್ಷಕರು, ಅನೇಕ ಜನರು ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಾರೆ. ಅದರ ಜೊತೆಗೇ ಇವತ್ತು ವೃತ್ತಿಯಿಂದ ಬೇರೆ ಬೇರೆ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಸಹಿತ ಪ್ರವೃತ್ತಿಯಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥ ಜಿಲ್ಲೆಯ ಅನೇಕ ಯುವಕರನ್ನ, ಯುವ ಬರಹಗಾರನ, ಯುವ ಪತ್ರಕರ್ತರನ್ನ, ಯುವ ಲೇಖಕರನ್ನ, ವಿಶೇಷವಾಗಿ ಸುಮಾರು 15ಕ್ಕೂ ಹೆಚ್ಚು ಬರಹಗಾರನ ಆ ಸಂದರ್ಭದಲ್ಲಿ ವಿಶೇಷವಾಗಿ ಸತ್ಕಾರ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಇದು ಯಾವುದೇ ಆಡಂಬರವಲ್ಲದ ಕಾರ್ಯಕ್ರಮ, ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ಇದು ಯುವ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ವಿಶೇಷವಾಗಿ ಇವತ್ತು ಇದು ಸಮ್ಮೇಳನ, ಬಹುಶಃ ಈ ನಾಡಿನೊಳಗೆ ಅನೇಕ ಸಮ್ಮೇಳನಗಳು ಒಂದು ಸಾಮಾಜಿಕ ಜಾತ್ರೆಗಳಂತ ನಡೀತವೆ. ಆ ಕಾರಣಕ್ಕಾಗಿ ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಯುವ ಸಾಹಿತ್ಯ ಸಮ್ಮೇಳನ ಯಾವುದೇ ಸಾಮಾಜಿಕ ಜಾತ್ರೆಯನ್ನಾಗಿಸದೇ ಒಂದು ಅನುಭವ ಮಂಟಪದ ರೀತಿಯೊಳಗೆ ಈ ಸಮ್ಮೇಳನವನ್ನು ರೂಪಿಸಿಕೊಂಡಿದ್ದೀವಿ. ಇದರಲ್ಲಿ ಅನೇಕ ಅನುಭವಿಗಳು ಕೂಡ ತಮ್ಮದೇ ಆದ ಅನುಭವವನ್ನು ಇವತ್ತು ಹಂಚಿಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಮ್ಮ ಮೂಲಕ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತಾನೆ, ಇದೇ ಮೊದಲ ಬಾರಿಗೆ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಯುವ ಸಾಹಿತ್ಯ ಸಮ್ಮೇಳನದೊಳಗೆ ಎಲ್ಲ ಹೊಸ ಪೀಳಿಗೆ, ಉದಯೋನ್ಮುಖ ಬರಹಗಾರರು, ಹಿರಿಯ ಸಾಹಿತಿಗಳು, ಎಲ್ಲ ಕನ್ನಡದ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ಸಮ್ಮೇಳನಕ್ಕೆ ಮತ್ತಷ್ಟು ಬಲನ ತಂದುಕೊಡಬೇಕಂತೇಳಿ ನಾನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ನೀಲಕಂಠ ಅಮಟೆ ಸಾಹು, ಕಾರ್ಯಾಧ್ಯಕ್ಷರಾದ ಕುಪೇಂದ್ರ ಬರ್ಗಾಲಿ, ಗೌರವಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಶಿವರಾಜ್ ಅಂಡಗಿ, ಕೋಶಾಧ್ಯಕ್ಷರಾದ ಶರಣರಾಜ್ ಚಪ್ಪರಬಂದಿ, ರಾಜೇಂದ್ರ ಮಾಡಬೋಳ್, ನಾಗಪ್ಪ ಎಂ ಸಜ್ಜನ್, ರಾಜಶೇಖರ್ ಚೌಧರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.